हेलो फ्रेंड्स, नमस्कार एल्लरिगू, वेलकम बैक टू मई चानल। फ्रेंड्स, नानिवत्तु ई रीति चेक्स डिज़ाइन ना बट्टे मेले याव रीति ईजी ट्रेस माड्कोबहुदु अंत ई वीडियोदल्लि तोरिस्ता इदीनि। बिगिनर्स गे कूड ई वीडियो तुंबा हेल्प आगुत्ते। नानिल्लि ब्लौस् गे स्लीव्स याव अळतेगे बेकु आ अळतेगे मार्क माडि इट्टिदीनि आल्रेडी। नेक्स्ट नानु ಒಂದು ಡ್ರಾಯಿಂಗ್ ಶೀಟ್ ಮೇಲೆ ಈ ರೀತಿ ಲೈನ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ। ಡ್ರಾಯಿಂಗ್ ಶೀಟ್ ಅಥವಾ ಎ ಫೋರ್ ಶೀಟ್ ತಗೊಂಡು ಅದನ್ನು ಜಾಯಿಂಟ್ ಮಾಡಿಕೊಂಡ್ರು ಆಗುತ್ತೆ। ನಾನು ಡ್ರಾಯಿಂಗ್ ಶೀಟಲ್ಲಿ ಈ ರೀತಿ ಲೈನ್ ಹಾಕಿ ಇಟ್ಕೊಂಡಿದ್ದೀನಿ। ಈ ಲೈನ್ಸ್ಗೆ ನಾನು ಒನ್ ಒನ್ ಇಂಚ್ ಗ್ಯಾಪ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ। ನೀವು ಜಾಸ್ತಿ ಗ್ಯಾಪ್ ಬೇಕಾದರೂ ಮಾಡ್ಕೊಬೋದು, ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ। ಇನ್ನೂ ಸಣ್ಣದಾಗಿ ಬೇಕು ನಮಗೆ ಗ್ಯಾಪ್ ಅಂದರೆ ಆಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ಗೆ ಬೇಕಾದರೂ ಮಾರ್ಕ್ ಮಾಡಿಕೊಂಡು ಈ ರೀತಿ ಟೆಕ್ಸ್ಟ್ ಬರೋ ರೀತಿ ಲೈನ್ಸ್ನ ಹಾಕ್ಕೊಬೋದು। ನಾನು ಒನ್ ಒನ್ ಇಂಚಿಗೆ ಹಾಕ್ಕೊಂಡಿದ್ದೀನಿ। ನೆಕ್ಸ್ಟ್ ನಾನು ಎರಡು ಕಡೆನೂ ಇದೇ ರೀತಿ ಲೈನ್ಸ್ ಹಾಕ್ಕೊಂಡಿದ್ದೀನಿ। ನಾನು ಇಲ್ಲಿ ಬಾರ್ಡರ್ ಬಿಟ್ಟು ಮೇಲ್ಗಡೆ ಏನು ಖಾಲಿ ಇದೆಯಲ್ಲ ಇಲ್ಲಿ ಮಾತ್ರ ಚೆಕ್ಸ್ ಬರೋ ರೀತಿ ನಾನು ಡಿಸೈನ್ ಮಾಡ್ಕೋತಾ ಇರೋದು। ಸೊ ಫಸ್ಟ್ ನಾನು ಈ ರೀತಿ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಡ್ರಾಯಿಂಗ್ ಶೀಟ್ನ ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೋತೀನಿ। ಇಲ್ಲಿ ನಾವು ಎಲ್ಲ ಬ್ಲೌಸ್ಗಳು ಒಂದೇ ಅಳತೆ ಇರೋದಿಲ್ಲ, ಬೇರೆ ಬೇರೆ ಆಗುತ್ತೆ। ಸೊ ತೊಂದರೆ ಇಲ್ಲ, ಈ ರೀತಿ ಒಂದೇ ಶೀಟ್ ಇಟ್ಕೊಂಡ್ರೂ ನಾವು ಎಲ್ಲ ಬ್ಲೌಸ್ಗೂ ಎಲ್ಲ ರೀತಿ ಎಲ್ಲ ಅಳತೆ ಬ್ಲೌಸ್ಗೂ ನಾವು ಇದನ್ನೇ ಯೂಸ್ ಮಾಡ್ಕೊಬೋದು। ಹೇಗೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ। ನಾನಿಲ್ಲಿ ಬಾರ್ಡರ್ ಬಿಟ್ಟು ಲೈನ್ ಹಾಕಬೇಕು, ಹಾಗಾಗಿ ನಾನು ಬಾರ್ಡರ್ ಎಲ್ಲಿ ಬರುತ್ತೆ ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊತೀನಿ। ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ। ಈ ರೀತಿ ಒಂದು ಕಾರ್ಬನ್ ಶೀಟ್ನ ತೊಗೊಂಡಿದ್ದೀನಿ, ಇದು ಎಲ್ಲ ಕಲರಲ್ಲೂ ಸಿಗುತ್ತೆ, ಎಲ್ಲೋ ವೈಟು ಯಾವ ಕಲರ್ ಆದರೂ ತೊಗೊಬೋದು। ಕಾರ್ಬನ್ ಶೀಟ್ನ ಎಲ್ಲಿವರೆಗೂ ನನಗೆ ಲೈನ್ಸ್ ಬೇಕೋ ಅಲ್ಲಿ ತನಕ ನೋಡಿ ಕರೆಕ್ಟಾಗಿ ಇಟ್ಕೊಬೇಕು। ನಾವು ಪೂರ್ತಿ ಸ್ಲೀವ್ಸ್ಗೆ ಡಿಸೈನ್ ಬೇಕು, ಈ ರೀತಿ ಚೆಕ್ಸ್ ಡಿಸೈನ್ ಬರಬೇಕು ಅಂದ್ರೂ ಇದೇ ಮೆಥಡ್ನೇ ಫಾಲೋ ಮಾಡಿದ್ರೆ ಆಯಿತು। ನಾನಿಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಕಾರ್ಬನ್ ಶೀಟ್ ಇಟ್ಕೊಂಡಿದ್ದೀನಿ। ಇದು ಎಲ್ಬೋ ಲೆಂತ್ವರೆಗೂ ಬೇಕು ಡಿಸೈನ್ ಅನ್ನೋದಾದರೆ ನೀವು ಫುಲ್ ಬರೋ ಹಾಗೆ ಕಾರ್ಬನ್ ಶೀಟ್ ಇಟ್ಕೋಬೇಕಾಗತ್ತೆ। ಎರಡು ಇಟ್ಕೊಂಡ್ರೆ ಬೆಟರು, ಒಂದೊಂದು ಕಡೆ ಗ್ಯಾಪ್ ಬಂದುಬಿಡುತ್ತೆ। ಎರಡು ಕಾರ್ಬನ್ ಶೀಟ್ ಇಟ್ಕೊಂಡು ನೀವು ಈಸಿಯಾಗಿ ಟ್ರೇಸ್ ಮಾಡ್ಕೊಬೋದು ಫುಲ್ ಸ್ಲೀವ್ಸ್ಗೂ ಕೂಡ। ನೆಕ್ಸ್ಟ್ ನಾನು ಗುಂಡ್ಪಿನ್ ಹಾಕಿ ಈ ರೀತಿ ಆ ಕಡೆ ಈ ಕಡೆ ಹೋಗದೆ ಇರೋ ಹಾಗೆ ಗುಂಡ್ಪಿನ್ ಹಾಕಿ ಫಿಕ್ಸ್ ಮಾಡ್ಕೋತಿದ್ದೀನಿ, ಟಾಚಿನ್ಸ್ನ ಹಾಕ್ತಿದ್ದೀನಿ। ಡ್ರಾಯಿಂಗ್ ಶೀಟ್ನ ಇಟ್ಕೊಂಡಾದಮೇಲೆ ನಾನು ಎಲ್ಲಿಗೆ ಬೇಕೋ ಅಲ್ಲಿಗೆ ಫೋಲ್ಡ್ ಮಾಡ್ಕೊಂಡಿದ್ನಲ್ವಾ, ಆ ರೀತಿ ಅಲ್ಲಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಕಾರ್ಬನ್ ಶೀಟ್ನ ಇಟ್ಕೋತಿದ್ದೀನಿ। ನನಗೆ ಎಲ್ಲಿವರೆಗೂ ಲೈನ್ ಬೀಳಬೇಕೋ ಅಲ್ಲಿ ತನಕ ಮಾತ್ರ ನಾನು ಕಾರ್ಬನ್ ಶೀಟ್ ಇಟ್ಕೊಂಡಿದ್ದೀನಿ। ನಾನು ಮುಂಚೆ ಹೇಳ್ದಂಗೆ ನಿಮಗೆ ಎಲ್ಬೋ ಲೆಂತ್ ಫುಲ್ಲು ಚೆಕ್ಸ್ ಡಿಸೈನ್ ಬೇಕು ಅನ್ನೋದಾದರೆ ಫುಲ್ ಸ್ಲೀವ್ಸ್ಗೆ ಬರೋ ರೀತಿಯೂ ನೀವು ಇದನ್ನು ಇಟ್ಕೊಬೋದು। ನೆಕ್ಸ್ಟ್ ನಾನು ಈ ರೀತಿ ಸ್ಕೇಲ್ ತಗೊಂಡು ಏನು ಲೈನ್ ಆಲ್ರೆಡಿ ಇದೆ ಅದ್ರ ಮೇಲೆ ಲೈನ್ ಹಾಕ್ಕೊತೀನಿ। ಇಲ್ಲಿ ನಾನು ಆಲ್ರೆಡಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಸೊ ಅಲ್ಲಿವರೆಗೂ ಹಾಕಿದ್ರೆ ಸಾಕು ಅಂತ ಗೊತ್ತಾಗತ್ತೆ। ಈ ರೀತಿ ಸ್ಕೇಲ್ ತಗೊಂಡು ಲೈನ್ಸ್ ಮೇಲೆ ಲೈನ್ ಹಾಕಿದ್ರೆ ಆಯಿತು, ಎಲ್ಲ ಲೈನು ಇದೇ ರೀತಿ ಹಾಕ್ಕೊಳ್ತೀನಿ। ಫ್ರೆಂಡ್ಸ್, ಲೈನ್ಸ್ ತುಂಬ ನೀಟಾಗಿ ಬಂದಿದೆ, ಎಲ್ಲೂ ಆ ಕಡೆ ಈ ಕಡೆ ಆಗಿಲ್ಲ, ತುಂಬ ನೀಟಾಗಿ ಬಂದಿದೆ। ನಿಮಗೆ ಕಾಣ್ತಿದೆ ಅನ್ಕೋತೀನಿ ಲೈನ್ಸು। ಫ್ರೆಂಡ್ಸ್, ನಾನು ಹೇಳಿದ್ದೆ ನಾವು ಯಾವುದೇ ಅಳತೆಗೆ ಕಟ್ ಮಾಡಿ ಇಟ್ಕೊಂಡ್ರು
ಎಲ್ಲ ಅಳತೆಗೂ ಒಂದೇ ಡ್ರಾಯಿಂಗ್ ಶೀಟ್ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನೇ ಯೂಸ್ ಮಾಡ್ಕೊಬೋದು ಅಂತ ಹೇಳಿದ್ದೆ. ಸೊ ಏನಿಲ್ಲ, ಈ ರೀತಿ ಗ್ಯಾಪ್ ಬಂದಾಗ ನಾವು ಫ್ರೀ ಹ್ಯಾಂಡಲ್ಲಿ ಎಷ್ಟಿದೆ ಅದು ತುಂಬ ಏನು ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಂದಿರುತ್ತೆ ಅಷ್ಟೇ. ಫ್ರೀ ಹ್ಯಾಂಡಲ್ಲೇ ನಾವು ಅಂದಾಜಲ್ಲಿ ಲೈನ್ ಹಾಕ್ಕೊಬೋದು, ಇಲ್ಲಾಂದರೆ ನೀವು ಟೇಪಲ್ಲೇ ಅಥವಾ ನೀವು ಯಾವುದರಲ್ಲಿ ಸ್ಕೇಲಲ್ಲಿ ಅಳತೆ ಮಾಡಿ ಲೈನ್ ಹಾಕ್ಕೊಂಡಿರ್ತೀರ ಅದರಲ್ಲೇ ನೀವು ಕರೆಕ್ಟಾಗಿ ಒಂದು ಸಲ ಮತ್ತೆ ನೋಡಿಕೊಂಡು ಮಾರ್ಕ್ ಮಾಡಿ ಲೈನ್ ಹಾಕ್ಕೊಂಡ್ಬಿಟ್ರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಚೆಕ್ಸ್ ಡಿಸೈನ್ನ ನಾವು ಯಾವ ರೀತಿ ಈಸಿಯಾಗಿ ಟ್ರೇಸ್ ಮಾಡ್ಕೊಬೋದು ಅಂತ. ಈ ವಿಡಿಯೋ ಖಂಡಿತ ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಯೂಸ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ನಾರ್ಮಲ್ ನೀಡಲಲ್ಲೇ ಈ ಡಿಸೈನ್ನ ಹೇಗೆ ಬ್ಯೂಟಿಫುಲ್ಲಾಗಿ ಮಾಡ್ಕೊಬೋದು ಅಂತಲೂ ನಾನು ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.